ಓಂ ಶಾಂತಿ. ದಿನಾಂಕ 8/3/23, ಪ್ರಾತಃ ಮುರುಳಿ, ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ಎಲ್ಲರಿಗೂ ಸುಖ ನೀಡುವಂತಹ ಮುಕ್ತ ವ್ಯಾಪಾರಿ ಒಬ್ಬ ತಂದೆಯಾಗಿದ್ದಾರೆ. ಅವರೇ ನಿಮ್ಮ ಎಲ್ಲ ಹಳೆಯ ವಸ್ತುಗಳನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ. ಅವರದ್ದೇ ಪೂಜೆ ನಡೆಯುತ್ತದೆ. ಎಲ್ಲರಿಗೂ ಸುಖ ನೀಡುವಂತಹ ಮುಕ್ತ ವ್ಯಾಪಾರಿ ಒಬ್ಬ ತಂದೆಯಾಗಿದ್ದಾರೆ. ಅವರೇ ನಿಮ್ಮ ಎಲ್ಲ ಹಳೆಯ ವಸ್ತುಗಳನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ. ಅವರದ್ದೇ ಪೂಜೆ ನಡೆಯುತ್ತದೆ. ಪ್ರಶ್ನೆ: ನಿಮ್ಮ ಗಾಡ್ಲಿ ಮಿಷನರಿಯ ಕರ್ತವ್ಯವೇನು? ನೀವು ಯಾವ ಸೇವೆ ಮಾಡಬೇಕು? ನಿಮ್ಮ ಗಾಡ್ಲಿ ಮಿಷನರಿಯ ಕರ್ತವ್ಯವೇನು? ನೀವು ಯಾವ ಸೇವೆ ಮಾಡಬೇಕು? ಉತ್ತರ: ಎಲ್ಲ ಮನುಷ್ಯ ಮಾತ್ರರ ಕಲ್ಯಾಣ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಎಲ್ಲರನ್ನೂ ತಮೋ ಪ್ರಧಾನದಿಂದ ಸತೋಪ್ರಧಾನ ಮಾಡಲು ತಂದೆಯ ಸಂದೇಶ ನೀಡಬೇಕು. ಸ್ವರ್ಗ ಸ್ಥಾಪನಕರ್ತ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಕಲ್ಯಾಣವಾಗುತ್ತದೆ ಎಂದು ನೀವು ಎಲ್ಲರಿಗೂ ಹೇಳಿ. ನೀವು ಎಲ್ಲರಿಗೂ ಲಕ್ಷ್ಯ ಕೊಡಬೇಕು. ದೇವತೆಗಳನ್ನು ಒಪ್ಪಿಕೊಳ್ಳುವವರು ಯಾರು ಇದ್ದಾರೆಯೋ, ನಿಮ್ಮ ಕುಲದವರಾಗಿರುತ್ತಾರೆಯೋ, ಅವರು ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಿಮ್ಮದು ಆತ್ಮೀಯ ವಿಚಾರಗಳಾಗಿವೆ. ಹಾಡು: ಮುಗ್ಧ ನಾಥನಿಗಿಂತ ಭಿನ್ನರು ಮತ್ಯಾರೂ ಇಲ್ಲ. ಓಂ ಶಾಂತಿ. ಮುಗ್ಧನಾಥ ಶಿವಬಾಬ ತಿಳಿಸುತ್ತಾರೆ, ಮುಗ್ಧನಾಥ ಕೇವಲ ಒಬ್ಬ ಶಿವಬಾಬ ಆಗಿದ್ದಾರೆ. ಗೌರಿನಾಥ ಎಂದೇನು ಹೇಳುತ್ತಾರೆ? ಗೌರಿ ಏನು, ಒಬ್ಬ ಪಾರ್ವತಿ ಇರುವುದಿಲ್ಲ. ಗೌರಿನಾಥ ಅಥವಾ ಬಬುಲನಾಥ ಅಂದರೆ ಬಬುಲ್ನಂತಹ ಮುಳ್ಳುಗಳನ್ನು ಹೂವು, ಮತ್ತು ಯಾರು ಕಪ್ಪಗಾಗಿದ್ದಾರೆ ಅವರನ್ನು ಸುಂದರ ಮಾಡುವವರು. ಮಹಿಮೆಯೆಲ್ಲ ಇರುವುದೇ ಒಬ್ಬರದ್ದು. ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಅಥವಾ ಡ್ರಾಮಾ ಆಗಿದೆ. ಡ್ರಾಮಾ ಎಂದು ಹೇಳಿದಾಗ ಅದರಲ್ಲಿ ಯಾರು ಮುಖ್ಯ ಪಾತ್ರಧಾರಿಗಳಿದ್ದಾರೋ ಅವರು ಖಂಡಿತ ನೆನಪಿಗೆ ಬರುತ್ತಾರೆ. ಮುಖ್ಯವಾಗಿ ಅವಶ್ಯವಾಗಿ ಹೀರೋ ಹೀರೋಯಿನ್ನ ಜೋಡಿ ಇರುತ್ತದೆ. ಇಲ್ಲಿಯೂ ಯಾರೋ ಖಂಡಿತ ಮುಖ್ಯವಾಗಿ ಇರಬೇಕು. ಮಾತಾ ಪಿತ ಪ್ರಸಿದ್ಧರಾಗಿದ್ದಾರೆ. ಸೂಕ್ಷ್ಮತನದಲ್ಲಿ ಶಂಕರ ಪಾರ್ವತಿ ಎನ್ನುತ್ತಾರೆ. ಬ್ರಹ್ಮನ ಬಗ್ಗೆ ಯಾರಿಗೂ ಪೂರ್ಣ ತಿಳಿದಿಲ್ಲ. ಬ್ರಹ್ಮ ಸರಸ್ವತಿ ಎಂದು ಬಿಡುತ್ತಾರೆ. ಆದರೆ ಅವರೇನು ಜೋಡಿಯಲ್ಲ. ವಾಸ್ತವದಲ್ಲಿ ಶಂಕರ ಪಾರ್ವತಿಯದ್ದೂ ಸಹ ಜೋಡಿಯಿಲ್ಲ. ವಿಷ್ಣುವನ್ನೂ ಸಹ ಜಗತ್ತು ತಿಳಿದುಕೊಂಡಿಲ್ಲ. ಅವರಿಗೇನು ಅಲಂಕಾರವನ್ನು ತೋರಿಸುತ್ತಾರೆ, ಅವು ಸಹ ಅವರದ್ದಲ್ಲ. ಇಲ್ಲಿ ಲಕ್ಷ್ಮೀನಾರಾಯಣರ ಜೋಡಿ ಎನ್ನಬೇಕು. ಈಗ ಎಲ್ಲರಿಗಿಂತ ಮುಗ್ಧನಾಥ ಎಂದು ಬಹಳ ಸುಖ ನೀಡುವವರಿಗೆ ಹೇಳಲಾಗುತ್ತದೆ. ಮುಗ್ಧನಾಥ ವ್ಯಾಪಾರಿಯೂ ಆಗಿದ್ದಾರೆ. ನಮ್ಮಿಂದ ಹಳೆಯ ವಸ್ತುವನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಯಾರು, ಎಲ್ಲರಿಗಿಂತ ಅಧಿಕ ಸುಖ ನೀಡುವವರು ಯಾರು ಎಂಬ ವಿಚಾರ ಮೊಟ್ಟ ಮೊದಲು ಬುದ್ಧಿಯಲ್ಲಿ ಬರಬೇಕು. ಯಾರು ಅನೇಕರಿಗೆ ಸುಖ ನೀಡುತ್ತಾರೋ ಅವರದ್ದೇ ಪೂಜೆ ಮಾಡಲಾಗುತ್ತದೆ. ಅಂದ ಮೇಲೆ ಇದೆಲ್ಲವೂ ವಿಚಾರ ಸಾಗರ ಮಂಥನ ಮಾಡುವ ವಿಚಾರಗಳಾಗಿವೆ. ವಿಚಾರ ಸಾಗರ ಮಂಥನದ ಹೆಸರು ಬಹಳ ಪ್ರಸಿದ್ಧವಾಗಿದೆ. ಅಂದ ಮೇಲೆ ಮನುಷ್ಯರಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಸರಿ, ಅವರುಗಳು ಏನು ಸುಖವನ್ನು ಕೊಟ್ಟಿದ್ದಾರೆ? ಯಾವುದರಿಂದ ಮನುಷ್ಯರು ಅವರ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಅವರ ಪೂಜೆ ಮಾಡುತ್ತಾರೆ ಎಂದು ವಿಚಾರ ಮಾಡಲಾಗುತ್ತದೆ. ವಾಸ್ತವದಲ್ಲಿ ಅವರುಗಳು ಯಾವುದೇ ಸುಖವನ್ನಂತೂ ಕೊಟ್ಟಿಲ್ಲ. ಅವರು ಸುಖಧಾಮದ ಮಾಲೀಕರಾಗಿದ್ದರು. ಆದರೆ ಅವರುಗಳನ್ನು ಆ ರೀತಿ ಯಾರು ಮಾಡಿದರು? ಇದಕ್ಕೂ ಮೊದಲು ಅವರು ಎಲ್ಲಿದ್ದರು? ಒಂದು ವೇಳೆ ಬಾಬಾ ಅವರನ್ನು ಆ ರೀತಿ ಮಾಡಲಿಲ್ಲವೆಂದರೆ ಅವರು ಎಲ್ಲಿ ಇರುತ್ತಾರೆ? ಈ ಎಲ್ಲ ವಿಚಾರಗಳಂತೂ ಮಕ್ಕಳಿಗೆ ಗೊತ್ತಿದೆ. ಆತ್ಮವಂತೂ ಎಂದಿಗೂ ವಿನಾಶವಾಗುವುದಿಲ್ಲ. ಅವರಿಗೆ ಇಂತಹ ಕೆಲಸವನ್ನು ಯಾರು ಕಲಿಸಿದರು? ಯಾವುದರಿಂದ ಇಷ್ಟೊಂದು ಶ್ರೇಷ್ಠರಾಗಿದ್ದಾರೆ? ಖಂಡಿತ ಏನೋ ಶಿಕ್ಷಣ ಸಿಕ್ಕಿದೆ. ಅವರು ಭೂತಕಾಲದಲ್ಲಿ ಯಾರಾಗಿದ್ದರು ಎಂಬುದು ಜಗತ್ತಿಗೆ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರು 84 ಜನ್ಮವನ್ನು ಭೋಗಿಸಿ ಅಂತ್ಯದಲ್ಲಿ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಎಂದು ಈಗ ನೀವು ತಿಳಿದಿದ್ದೀರ. ಅಂದ ಮೇಲೆ ಲಕ್ಷ್ಮೀನಾರಾಯಣರ ಮಹಿಮೆ ಆಡಬೇಕೆ? ಅಥವಾ ಯಾರು ಅವರಿಗೆ ಪುರುಷಾರ್ಥ ಮಾಡಿಸುವವರಿದ್ದಾರೆ ಅವರದ್ದು?
ಅಥವಾ ಪ್ರಾಲಬ್ಧ ನೀಡುವವರ ಮಹಿಮೆ ಮಾಡುವುದು ಎಷ್ಟು ಆಳವಾದ ವಿಚಾರಗಳಾಗಿವೆ. ಲಕ್ಷ್ಮೀನಾರಾಯಣರು ಬಂದು ಏನು ಮಾಡಿ ಹೋಗಿದ್ದಾರೆ ಎಂಬುದನ್ನು ತಿಳಿಸಬೇಕು. ಅವರದ್ದು ಸಹ ಪೂರ್ಣ ರಾಜಧಾನಿ ನಡೆದಿದೆ, ಆದರೆ ಗಾಯನ ಕೇವಲ ಒಪ್ಪರದ್ದೇ ನಡೆದು ಬರುತ್ತದೆ. ಶಂಕರಾಚಾರ್ಯ ಬಂದು ಸನ್ಯಾಸಿಗಳ ರಚನೆ ರಚಿಸಿದರು, ನಂತರ ಅವರುಗಳ ಪಾಲನೆಯನ್ನೂ ಮಾಡಿದರು. ನಂತರ ತಮೋಪ್ರಧಾನ ಸ್ಥಿತಿಯನ್ನು ಹೊಂದಿದಾಗ ಅವರನ್ನು ಸತೋಪ್ರಧಾನ ಮಾಡುವವರು ಯಾರು? ಮಾಯೆ ಎಲ್ಲರನ್ನೂ ತಮೋಪ್ರಧಾನ ಮಾಡಿದೆ. ಲಕ್ಷ್ಮೀನಾರಾಯಣರು ಯಾರು ಸತೋಪ್ರಧಾನರಾಗಿದ್ದರೋ ನಂತರ ಚಕ್ರವನ್ನು ಸುತ್ತಿ ತಮೋಪ್ರಧಾನತೆಯಲ್ಲಿ ಬರುತ್ತಾರೆ. ಪ್ರತಿಯೊಬ್ಬರದ್ದು ಹಾಗೆ ಆಗುತ್ತದೆ. ಭಲೆ ಎಷ್ಟೇ ದೊಡ್ಡ ಪದವಿಯುಳ್ಳವರಾಗಿರಲಿ, ಸತೋ ರಜೋ ತಮೋವಿನಿಂದ ಪ್ರತಿಯೊಬ್ಬರೂ ಉತ್ತೀರ್ಣವಾಗಬೇಕು. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಅಂದ ಮೇಲೆ ತಮೋಪ್ರಧಾನ ಜಗತ್ತನ್ನು ಮತ್ತೆ ಸತೋಪ್ರಧಾನ ಮಾಡುವವರು ಯಾರು? ಮೊಟ್ಟ ಮೊದಲು ಸತೋಪ್ರಧಾನ ಸುಖದಲ್ಲಿ ಬರುತ್ತಾರೆ, ನಂತರ ದುಃಖಕ್ಕೆ ಹೋಗುತ್ತಾರೆ. ಈ ರಹಸ್ಯವನ್ನು ಈಗ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ. 84 ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದಾಗ ಖಂಡಿತ ಸತೋಪ್ರಧಾನದಿಂದ ತಮೋಪ್ರಧಾನ ಆಗಲೇಬೇಕು. ಪ್ರತಿ ವಸ್ತು ಸತೋ ರಜೋ ತಮೋವಿನಲ್ಲಿ ಖಂಡಿತ ಇದ್ದೇ ಇರುತ್ತದೆ. ಧರ್ಮಸ್ಥಾಪಕರಲ್ಲಿ ಧರ್ಮಗುರುಗಳಲ್ಲಿ ಆ ರೀತಿ ಆಗುತ್ತದೆ. ಅವರೂ ಸಹ ಈಗ ತಮೋಪ್ರಧಾನರಾಗಿದ್ದಾರೆ. ಅಂದ ಮೇಲೆ ಎಷ್ಟೇ ಆದರೂ ಅವರು ಎಂದಿಗೂ ಸಹ ತಮೋಪ್ರಧಾನರಾಗದವರು. ಎಲ್ಲರಿಗಿಂತ ಶ್ರೇಷ್ಠಾತಿಶ್ರೇಷ್ಠ ಯಾರು? ಒಂದು ವೇಳೆ ಅವರೂ ಸಹ ತಮೋಪ್ರಧಾನರಾಗಿಬಿಟ್ಟರೆ ನಂತರ ಅವರನ್ನು ಸತೋಪ್ರಧಾನ ಮಾಡುವವರು ಯಾರು? ನಂತರ ಅವರ ಬಲಿಹಾರಿಯಾಗುತ್ತದೆ. ಈ ರೀತಿಯೆಲ್ಲ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಂತರಾಳದಲ್ಲಿ ಯಾವ ಜ್ಞಾನವೆಂದು ನಾಟುತ್ತದೆಯೋ, ಚೆನ್ನಾಗಿ ಅನಿಸುತ್ತದೆಯೋ ಅದನ್ನು ತಿಳಿಸಲಾಗುತ್ತದೆ. ಮುಗ್ಧನಾಥ ಪರಮಪಿತ ಪರಮಾತ್ಮನೇ ಎಲ್ಲರ ಸದ್ಗತಿದಾತ, ಸತೋಪ್ರಧಾನ ಮಾಡುವವರಾಗಿದ್ದಾರೆ. ಎಲ್ಲರೂ ದುರ್ಗತಿಯಿಂದ ಹೊರಬಂದು ಗತಿ ಸದ್ಗತಿಯನ್ನು ಪಡೆಯುತ್ತಾರೆ. ಕ್ರಮಾನುಸಾರವಾಗಿ ಯಾರೆಲ್ಲ ಮೊಟ್ಟ ಮೊದಲು ಬರುತ್ತಾರೋ ಅವರು ಸತೋಪ್ರಧಾನ ಸತೋ ರಜೋತ್ವಿನಿಂದ ದಾಟಿ ನಂತರ ತಮೋಪ್ರಧಾನ ಖಂಡಿತ ಆಗುತ್ತಾರೆ. ಮೊಟ್ಟ ಮೊದಲು ಆತ್ಮ ಕೆಳಗೆ ಬಂದಾಗ ಅದು ಸುಖವನ್ನು ಭೋಗಿಸಬೇಕು, ದುಃಖ ಭೋಗಿಸಲು ಸಾಧ್ಯವಿಲ್ಲ. ಇದು ಹೊಸ ಆತ್ಮವಾಗಿದೆ, ಆದ್ದರಿಂದ ಇಷ್ಟೊಂದು ಸುಖವಿದೆ, ಮಾನ್ಯತೆ ಇದೆ ಎಂದು ಮನುಷ್ಯರು ಗುರುತಿಸಲು ಸಾಧ್ಯವಿಲ್ಲ. ಈಗ ಎಲ್ಲರದ್ದು ತಮೋಪ್ರಧಾನ ಸ್ಥಿತಿಯಾಗಿದೆ. ತತ್ವ ಗಣಿಗಳು ಇತ್ಯಾದಿ ಎಲ್ಲವೂ ತಮೋಪ್ರಧಾನವಾಗಿದೆ. ಹೊಸ ವಸ್ತುಗಳಿದ್ದವು ಈಗ ಹಳೆಯದ್ದಾಗಿದೆ. ಅಲ್ಲಿನ ಧಾನ್ಯಗಳು ಫಲ ಪುಷ್ಪ ಇತ್ಯಾದಿ ಎಷ್ಟು ಚೆನ್ನಾಗಿ ಇರುತ್ತದೆ ಅದನ್ನು ಸಹ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಿದೆ. ಸೂಕ್ಷ್ಮ ವತನಕ್ಕೆ ಹೆಣ್ಣು ಮಕ್ಕಳು ಹೋಗುತ್ತಾರೆ. ಬಾಬಾ ಅವರು ಶುಭಿ ರಸವನ್ನು ಕುಡಿಸಿದರು ಎಂದು ಹೇಳುತ್ತಾರೆ. ಖಂಡಿತ ಶ್ರೇಷ್ಠ ತಂದೆ ಶ್ರೇಷ್ಠವಾದ ವಸ್ತುವನ್ನೇ ಕೊಡುತ್ತಿರಬಹುದು. ಶ್ರೇಷ್ಠಾತಿಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರೆ ಎಂಬುದು ಮಕ್ಕಳ ಬುದ್ಧಿಯಲ್ಲಿರಬೇಕು. ನೆನಪು ಸಹ ಎಲ್ಲರೂ ಅವರನ್ನು ಮಾಡುತ್ತಾರೆ. ರಾವಣ ಶತ್ರು ದುಃಖ ಕೊಡುತ್ತಾನೆ, ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. ದುಃಖದಲ್ಲಿ ನಾವೆಲ್ಲ ಆತ್ಮಗಳು ಪರಮಾತ್ಮನನ್ನು ಸ್ಮರಣೆ ಮಾಡುತ್ತೇವೆ. ನಂತರ ನಾವು ಆತ್ಮ ಸ್ವರ್ಗದಲ್ಲಿರುವಾಗ ತಂದೆಯನ್ನು ನೆನಪು ಮಾಡುವುದಿಲ್ಲ. ಇದನ್ನು ಆತ್ಮ ಹೇಳುತ್ತದೆ, ತಂದೆಯನ್ನೇ ಕೂಗುತ್ತಾರೆ ಅಲ್ಲವೇ? ಮನುಷ್ಯರಂತೂ ಅವರ ಕರ್ತವ್ಯ ಜೀವನ ಚರಿತ್ರೆ ಏನನ್ನೂ ತಿಳಿದುಕೊಂಡಿಲ್ಲ. ಹೇಗೆ ಆತ್ಮ ಚಕ್ರದಲ್ಲಿ ಬರುತ್ತದೆ ಎಂಬ ಡ್ರಾಮಾದ ರಹಸ್ಯವೂ ತಿಳಿದಿಲ್ಲ. ಮಾಯಿ ರಾವಣ ದುಃಖ ಕೊಡುವಂಥದ್ದಾಗಿದೆ ಎಂದು ನೀವು ಮಕ್ಕಳು ಈಗ ತಿಳಿದಿದ್ದೀರ. ಈ ರಾವಣ ರಾಜ್ಯ ಶುರುವಾಗುವುದು ದ್ವಾಪರದಿಂದ. ಇದನ್ನು ಸಹ ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಎಲ್ಲರಿಗಿಂತ ಹಳೆಯ ಶತ್ರು ರಾವಣನಾಗಿದ್ದಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆತನದ್ದೇ ಮತದಂತೆ ಈ ವಿಭಜನೆ ಇತ್ಯಾದಿ ಆಗಿದೆ. ನಾವು ಶ್ರೀಮತದಿಂದ ಭಾರತವನ್ನು ಸ್ವರ್ಗ ಮಾಡುತ್ತೇವೆ ಎಂದು ಈಗ ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರ. ಅವರೇ ಎಲ್ಲರ ಸದ್ಗತಿದಾತನಾಗಿದ್ದಾರೆ. ಅವರು ಬಂದಾಗಲೇ ಬ್ರಹ್ಮ ವಿಷ್ಣು ಶಂಕರರಿಂದ ಕಾರ್ಯವನ್ನು ಮಾಡಿಸುತ್ತಾರೆ. ಅವರೊಬ್ಬರೇ ಶ್ರೇಷ್ಠಾತಿಶ್ರೇಷ್ಠನಾಗಿದ್ದಾರೆ.
ಅವರ ಜೀವನ ಚರಿತ್ರೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಈ ಆಟವೇ ಆ ರೀತಿಯಾಗಿದೆ. ಅಂದ ಮೇಲೆ ಎಲ್ಲದಕ್ಕಿಂತ ದೊಡ್ಡ ಶತ್ರು ರಾವಣನಾಗಿದ್ದಾನೆ ಎಂದು ಬಾಬಾ ತಿಳಿಸುತ್ತಾರೆ. ಆತನ ಮೇಲೆ ಜಯ ಗಳಿಸಬೇಕು. ಕಲ್ಪದ ಮೊದಲು ಯಾರಿಗೆ ತಿಳಿಸಲಾಗಿತ್ತೋ ಅವರಿಗೆಯೇ ತಿಳಿಸಲಾಗುತ್ತದೆ. ಅವರೇ ಬಂದು ಶೂದ್ರರೆಂದ ಬ್ರಾಹ್ಮಣರಾಗುತ್ತಾರೆ. ಸತ್ಯುಗದಿಂದ ತ್ರೇತಾದ ಅಂತ್ಯದವರೆಗೆ ಎಷ್ಟು ಸಂಪ್ರದಾಯ ವೃದ್ಧಿಯನ್ನು ಹೊಂದುತ್ತಿರುತ್ತದೆ ಎಂದು ಈಗ ವಿಚಾರ ಮಾಡಿ. ಅಂದ ಮೇಲೆ ಇಷ್ಟೆಲ್ಲ ಜನರಿಗೂ ಜ್ಞಾನ ಕೊಡುವ ಸರ್ವಿಸ್ ಮಾಡಬೇಕು. ಎಷ್ಟೆಲ್ಲರಲ್ಲಿ ಜ್ಞಾನದ ಬೀಜವನ್ನು ತುಂಬಬೇಕು. ಜ್ಞಾನದ ವಿನಾಶವಂತೂ ಆಗುವುದಿಲ್ಲ. ಯುದ್ಧದವರಂತೂ ಸಹ ಉದ್ಧಾರ ಮಾಡಬೇಕು. ನಮ್ಮ ದೈವಿ ಸಂಪ್ರದಾಯದವರು ಎಲ್ಲಿ ಇರುತ್ತಾರೋ ಅವರು ಹೊರಬರುತ್ತಾರೆ. ಆ ಯುದ್ಧ ಮಾಡುವವರಿಗೆ ಯುದ್ಧದ ಮೈದಾನದಲ್ಲಿ ಸತ್ತರೆ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೆ ಅವರು ಹೇಳುವುದರಿಂದ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ನೀವು ಲಕ್ಷ್ಯವನ್ನು ಕೊಡುವವರೆಗೂ. ಲಕ್ಷ್ಯವನ್ನು ಬ್ರಾಹ್ಮಣರಷ್ಟೇ ಕೊಡಲು ಸಾಧ್ಯ. ಸಾಯುವುದಂತೂ ಎಲ್ಲರೂ ಸಾಯಲೇಬೇಕು. ಮುಸಲ್ಮಾನರು ಅಲ್ಲಾನನ್ನು ನೆನಪು ಮಾಡುತ್ತಾರೆ. ಸಿಖ್ ಜನರು ಗುರುನಾನಕ್ನನ್ನು ನೆನಪು ಮಾಡುತ್ತಾರೆ. ಆದರೆ ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಸ್ವರ್ಗಕ್ಕೆ ಸಂಗಮದಲ್ಲಿ ಹೋಗಬೇಕಾಗುತ್ತದೆ. ಅಂದ ಮೇಲೆ ಈ ಯುದ್ಧ ಇತ್ಯಾದಿಯವರಿಗೂ ಸಹ ನೀವು ಬ್ರಾಹ್ಮಣರ ಹೊರತಾಗಿ ಯಾರೂ ಈ ಮಂತ್ರವನ್ನು ಕೊಡಲು ಸಾಧ್ಯವಿಲ್ಲ. ಸ್ವರ್ಗದ ಮಾಲೀಕ ಮಾಡುವವರು ಎಲ್ಲರಿಗಿಂತ ಶ್ರೇಷ್ಠ ಆ ತಂದೆ ಆಗಿದ್ದಾರೆ. ಯುದ್ಧದಲ್ಲಿ ಸಾಯುವುದರಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ಭಗವಾನ್ ವಾಚವಂತೂ ಸರಿಯಿದೆ. ಆದರೆ ಯಾವ ಯುದ್ಧ? ಯುದ್ಧ ಎರಡಿದೆ. ಒಂದು ಆತ್ಮೀಯ, ಮತ್ತೊಂದು ಶಾರೀರಿಕ. ಆ ಬಂದೂಕು ನಡೆಸುವವರಿಗೂ ಸಹ ನೀವು ಜ್ಞಾನ ಕೊಡಬಹುದು. ಮನ್ಮನಾಭವ ಎಂದು ಗೀತೆಯಲ್ಲಿಯೂ ಇದೆ. ತನ್ನ ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಿ ಆಗ ಸ್ವರ್ಗಕ್ಕೆ ಹೋಗುತ್ತೀರ. ಸಂಗಮ ಯುಗವಿದ್ದಾಗಲೇ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯ. ಅವು ಶಾರೀರಿಕ ವಿಚಾರಗಳಾಗಿವೆ. ಇವೆಲ್ಲವೂ ಆತ್ಮೀಯ ವಿಚಾರಗಳಾಗಿವೆ. ನಮ್ಮದು ಮಾಯೆ ಮೇಲೆ ಜಯಗಳಿಸುವ ಯುದ್ಧವಾಗಿದೆ. ಸಾಯುವ ಸಮಯದಲ್ಲಿ ಮನುಷ್ಯರಿಗೆ ಮಂತ್ರ ನೀಡಲಾಗುತ್ತದೆ. ಇದು ಬದುಕಿದ್ದು ಸಾಯುವುದಕ್ಕಾಗಿ. ಅಂದ ಮೇಲೆ ತಂದೆಯ ಸಂದೇಶ ಕೊಡಬೇಕು. ಈ ಜ್ಞಾನವನ್ನು ಎಲ್ಲರಿಗೂ ಕೊಡಿ ಎಂದು ಒಂದು ದಿನ ಸರ್ಕಾರವು ನಿಮಗೆ ಹೇಳುತ್ತದೆ. ನೀವು ಗಾಡ್ಲಿ ಮೆಷಿನರಿಯವರಾಗಿದ್ದೀರೆ. ಅನೇಕರ ಕಲ್ಯಾಣ ಮಾಡುವುದು ನಿಮ್ಮ ಕೆಲಸವಾಗಿದೆ. ಭಗವಂತನನ್ನು ನೆನಪು ಮಾಡಿ ಎಂದು ಹೇಳಿ. ಈಗ ಸ್ವರ್ಗ ಸ್ಥಾಪನೆಯಾಗುತ್ತದೆ ಎಂಬುದನ್ನು ಕೇಳಿ ಬಹಳ ಖುಷಿ ಪಡುತ್ತಾರೆ. ಯಾರು ಈ ಕುಲದವರಾಗಿರುತ್ತಾರೋ ಅವರೇ ಒಪ್ಪಿಕೊಳ್ಳುತ್ತಾರೆ. ದೇವತೆಗಳನ್ನು ಒಪ್ಪಿಕೊಳ್ಳುವವರೇ ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಎಲ್ಲರ ಕಲ್ಯಾಣ ಮಾಡಬೇಕು. ತಂದೆಯನ್ನು ನೆನಪು ಮಾಡುವ ಹೊರತಾಗಿ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಸ್ವರ್ಗ ಸ್ಥಾಪನಕರ್ತ ತಂದೆಯನ್ನು ನೆನಪು ಮಾಡಿದಾಗಲೇ ಕಲ್ಯಾಣವಾಗುತ್ತದೆ. ಯುದ್ಧದವರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ. ನಂತರ ಯುದ್ಧದಲ್ಲಿಯೇ ಬರುತ್ತಾರೆ ಎಂದು ಬಾಬಾ ತಿಳಿಸಿದ್ದಾರೆ. ಆತ್ಮ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆಯಲ್ಲವೇ? ಸ್ವರ್ಗಕ್ಕಂತೂ ಹೋಗಲು ಸಾಧ್ಯವಿಲ್ಲ. ಯಾರು ಭಾರತದ ಸೇವೆ ಮಾಡುತ್ತಾರೋ ಅವರಿಗೆ ಫಲವಂತೂ ಸಿಗಬೇಕಲ್ಲವೇ? ಅಂದ ಮೇಲೆ ಅವರುಗಳದ್ದು ಸಹ ಸರ್ವಿಸ್ ಮಾಡಬೇಕು. ದೊಡ್ಡ ದೊಡ್ಡವರಿಗೆ ತಿಳಿಸಬೇಕು. ನಿಮ್ಮ ಪ್ರಭಾವ ಬೀರುತ್ತದೆ. ಇಲ್ಲಿ ಬಂದು ಭಾಷಣ ಮಾಡಿ ಎಂದು ನಿಮಗೆ ಹೇಳುತ್ತಾರೆ. ಹೇಗೆ ಮೇಜರ್ರರು ಬಾಬಾ ಅವರನ್ನು ಕರೆಸಿಕೊಂಡರು. ಎಲ್ಲೆಂದರಲ್ಲಿ ತಿಳಿಸುವುದಕ್ಕಾಗಿ ನುಗ್ಗಬೇಕಾಗುತ್ತದೆ. ದೊಡ್ಡವರಿಗೆ ತಿಳಿಸುವುದರಿಂದ ನಂತರ ಚಿಕ್ಕವರು ಬಹಳ ಮಂದಿ ಬರುತ್ತಾರೆ. ಆದರೆ ಗುರುವಿಗೆ ನೀವು ಮೊದಲು ತಿಳಿಸಿದರೆ ಶಿಷ್ಯ ಜನರು ಅವರ ತಲೆಯನ್ನೇ ಕೆಡಿಸಿಬಿಡುತ್ತಾರೆ. ನಂತರ ಅವರನ್ನು ತೆಗೆದು ಬೇರೆಯವರಿಗೆ ಗದ್ದಿಗೆ ಕೊಟ್ಟು ಬಿಡುತ್ತಾರೆ. ಏಕೆಂದರೆ ಇದು ಪೂರ್ಣ ಹೊಸ ವಿಚಾರಗಳಾಗಿವೆ ಅಲ್ಲವೇ? ಇಡೀ ಪ್ರಪಂಚದಲ್ಲಿ ಒಬ್ಬರಾದರೂ ಮನುಷ್ಯರು ಗೀತೆಯನ್ನು ಪೂರ್ಣ ತಿಳಿದುಕೊಂಡಿಲ್ಲ. ನಿಜವಾಗಿಯೂ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗಿತ್ತು ಎಂದು ಹೇಳುತ್ತಾರೆ. ನಂತರವೇನಾಯಿತು ಎಂದು ತಿಳಿದುಕೊಂಡಿಲ್ಲ. ಮನುಷ್ಯರು ಏನನ್ನೂ ತಿಳಿದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ. ಕ್ರಿಸ್ತ ಇಲ್ಲಿ ಭಿಕ್ಷುಕನ ರೂಪದಲ್ಲಿದ್ದಾರೆ ಎಂಬುದನ್ನು ಕ್ರಿಶ್ಚಿಯನ್ನರೂ ಸಹ ಒಪ್ಪಿಕೊಳ್ಳುತ್ತಾರೆ. ನಂತರ
ಬೆಗ್ಗಣ್ಣಿಂದ ಶ್ರೀಮಂತರನ್ನಾಗಿ ಮಾಡುವವರು ಯಾರು? ಎಲ್ಲರ ಸದ್ಗತಿದಾತ ಅಂತೂ ಒಬ್ಬರೇ ಪರಮಾತ್ಮ ಆಗಿದ್ದಾರೆ. ಅಂದ ಮೇಲೆ ನೀವು ಮಕ್ಕಳು ಒಂದು ವೇಳೆ ಚೆನ್ನಾಗಿ ತಿಳಿಸಿದರೆ ಅನೇಕರ ಕಲ್ಯಾಣ ಮಾಡಬಹುದು. ತಂದೆ ಸ್ವರ್ಗದ ರಚಯಿತನೇ ಪತಿತ ಪಾವನನಾಗಿದ್ದಾರೆ. ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಬೇಕಾಗುತ್ತದೆ. ಯೋಗ್ಯರಾದವರೇ ತಯಾರಾಗುತ್ತಾರೆ. ಯಾರಿಗೆ ಸ್ವದರ್ಶನ ಚಕ್ರದ ಅಥವಾ ಮನ್ಮನಾಭವದ ಅರ್ಥಬುದ್ಧಿಯಲ್ಲಿದೆಯೋ ಅವರನ್ನೇ ಬ್ರಾಹ್ಮಣ ಎನ್ನುತ್ತಾರೆ. ಬ್ರಾಹ್ಮಣರಾಗುವ ಹೊರತು ದೇವತೆ ಆಗಲು ಸಾಧ್ಯವಿಲ್ಲ. ಪ್ರಜೆಯಂತೂ ಬಹಳ ಆಗಬೇಕು. ತ್ರೇತಾದ ಅಂತ್ಯದವರೆಗೆ ಯಾರು ಬರುವವರಿದ್ದಾರೋ ಅವರಿಗೆ ಈ ಮಂತ್ರ ಸಿಗಬೇಕು. ನಮ್ಮ ಕುಲದವರಾಗಿದ್ದರೆ ಅವರಿಗೆ ಮಾತ್ರ ಬಾಣನಾಟುತ್ತದೆ. ನಿಮ್ಮ ಬಾಣದಲ್ಲಿ ಈಗ ಹರಿತ ತುಂಬುತ್ತದೆ. ನಂತರ ಕೊನೆಯಲ್ಲಿ ಬಹಳ ತೀಕ್ಷ್ಣವಾಗಿ ಬಾಣನಾಟುತ್ತದೆ. ಸನ್ಯಾಸಿಗಳಿಗೂ ಸಹ ಬಾಣನಾಟಿದೆಯಲ್ಲವೇ? ನಿಜವಾಗಿಯೂ ಇದು ಭಗವಂತನೇ ಬಾಣ ಹೊಡೆಯುತ್ತಾರೆ ಎಂದು ನಂತರ ಅರ್ಥ ಮಾಡಿಕೊಂಡಿದ್ದಾರೆ. ನಿಮ್ಮ ಜ್ಞಾನ ಬಾಣ ಈಗ ಹರಿತ ತುಂಬಿ ರಿಫೈನ್ ಆಗುತ್ತದೆ. ಮನ್ಮನಾಭವ ಎಂಬುದೊಂದೇ ಮುಖ್ಯವಾದ ಬಾಣವಾಗಿದೆ. ಇದೇ ಸಂಗಮ ಯುಗವಾಗಿದೆ. ಇಲ್ಲಿಂದ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಎಂಬುದನ್ನು ಯಥಾರ್ಥ ರೀತಿಯಾಗಿ ತಿಳಿಸಲಾಗಿದೆ. ಮಹಾಭಾರತ ಯುದ್ಧವೂ ಮುಂದೆ ನಿಂತಿದೆ. ಅದು ಸಹ ಯುದ್ಧದ ಮೈದಾನ. ಇದು ಸಹ ಯುದ್ಧದ ಮೈದಾನವಾಗಿದೆ. ಮಾಯೆ ಮೇಲೆ ಜಯಗಳಿಸುವುದರಲ್ಲಿ ಶ್ರಮ ಬಿಡಿಸುತ್ತದೆ. ಸಾಧಾರಣ ಪ್ರಜೆಗಳು ಬಹಳ ಆಗಬೇಕು. ಯಾರು ಈ ಕುಲದಲ್ಲಿ ಬರುವವರಲ್ಲವೋ ಅವರಿಗೆ ನೆನಪೇ ಬರುವುದಿಲ್ಲ. ಸರ್ವಿಸ್ಗಾಗಿ ವಿಚಾರ ಸಾಗರ ಮಂಥನ ಮಾಡುತ್ತಿದ್ದರೆ ನಿಮಗೆ ಜ್ಞಾನದ ಬಿಂದುಗಳು ಬರುತ್ತವೆ. ಹೀಗೆ ಮಾಡಿದರೆ ಜಯಗಳಿಸುತ್ತೇವೆ ಎಂದು ಆ ಯುದ್ಧದಲ್ಲಿಯೂ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಬುದ್ಧಿಯಂತೂ ಓಡುತ್ತದೆಯಲ್ಲವೇ? ಅಭ್ಯಾಸವೂ ಮಾಡುತ್ತಾರೆ. ತೀಕ್ಷ್ಣರಾದಾಗ ಮೈದಾನದಲ್ಲಿ ಯುದ್ಧ ಮಾಡಲು ಹೋಗುತ್ತಾರೆ. ನಿಮ್ಮ ಬಳಿ ಬಹಳ ಮಂದಿ ಬರುತ್ತಾರೆ. ಭಗವಂತನ ಬಾಗಿಲಿಗೆ ಭಕ್ತರ ಗುಂಪು ಸೇರಬೇಕು. ಸೊಳ್ಳೆಗಳಂತೆ ಬರುತ್ತಾರೆ. ಪ್ರೈಮ್ ಮಿನಿಸ್ಟರ್ ಅಥವಾ ರಾಜರಾಣಿಯ ಮುಂದೆಯೂ ಅಷ್ಟು ಗುಂಪು ಸೇರುವುದಿಲ್ಲ. ಭಗವಂತನ ಬಳಿ ಭಕ್ತರ ಗುಂಪು ಸೇರುವಷ್ಟು. ನಂತರ ಆ ಭಾವನೆಯಿಂದ ಬರುತ್ತಾರೆ. ಯಾವುದೇ ಕೆಟ್ಟ ವಿಚಾರ ಇರುವುದಿಲ್ಲ. ಇವರಂತೂ ನಿರಾಕಾರ ತಂದೆಯಾಗಿದ್ದಾರೆ ಅಲ್ಲವೇ? ಭಗವಂತನ ಮುಂದೆ ಭಕ್ತರ ಗುಂಪು ಇರಬೇಕು ಎಂಬುದು ತಿಳುವಳಿಕೆಗೆ ಬರುತ್ತದೆ. ಎಲ್ಲರೂ ಸಹ ಇಲ್ಲಿಗೆ ಬರಬೇಕಾಗುತ್ತದೆ. ಇಲ್ಲಿ ತನ್ನ ಜಡ ಸ್ಮಾರಕ ಪೂರ್ಣ ನಿಖರವಾಗಿದೆ. ಶಿವಬಾಬಾ ಅವರದ್ದು ಸಹ ಚಿತ್ರವಿದೆ. ಜಗತ್ಪಿತ ಜಗದಂಬಿಯದೂ ಇದೆ. ಇದು ಈಗ ನಿಮ್ಮ ಶಕ್ತಿ ಸೇನೆಯ ಗುಂಪಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ದಾದರವರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೆಯದ್ದು, ಬ್ರಾಹ್ಮಣರಿಂದ ದೇವತೆಯಾಗಲು ಸ್ವದರ್ಶನ ಚಕ್ರದ ಮತ್ತು ಮನ್ಮನಾಭವದ ಅರ್ಥವನ್ನು ಬುದ್ಧಿಯಿಂದ ಯಥಾರ್ಥ ರೀತಿಯಲ್ಲಿಟ್ಟುಕೊಳ್ಳಬೇಕು. ಎಲ್ಲರಿಗೂ ಲಕ್ಷ್ಯ ನೀಡುವ ಸೇವೆ ಮಾಡಬೇಕು. ಎರಡನೆಯದ್ದು, ಮಾಯೆ ಮೇಲೆ ಜಯಗಳಿಸುವುದಕ್ಕಾಗಿ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಆಳತಿಯಲ್ಲಿ ಹೋಗಬೇಕು. ರತ್ನ ತೆಗೆಯಬೇಕು. ವರದಾನ, ಪವಿತ್ರತೆಯ ಸ್ಥಿತಿಯ ಮೂಲಕ ಅವಿನಾಶಿ ಈಶ್ವರಿಯ ಮಸ್ತಿಯ ಅನುಭವ ಮಾಡುವಂತಹ ಪವಿತ್ರ ಹಂಸವಾಗಿರಿ. ಪವಿತ್ರತೆಯ ಸ್ಥಿತಿಯ ಮೂಲಕ ಅವಿನಾಶಿ ಈಶ್ವರಿಯ ಮಸ್ತಿಯ ಅನುಭವ ಮಾಡುವಂತಹ ಪವಿತ್ರ ಹಂಸವಾಗಿರಿ. ಹೋಲಿಯಂದು ಎಲ್ಲರೂ ಚಿಕ್ಕವರು ದೊಡ್ಡವರು ಎಂಬ ಭಾನವನ್ನು ಮರೆತು ಪರಸ್ಪರದಲ್ಲಿ ಒಂದು ಸಮಾನವೆಂದು ತಿಳಿದು ಮಸ್ತಿಯಲ್ಲಿ ಆಟವಾಡುತ್ತಾರೆ. ಶತ್ರುತ್ವದ ಸಂಸ್ಕಾರವನ್ನು ಮರೆತು ಮಂಗಳ ಮಿಲನವನ್ನು ಆಚರಿಸುತ್ತಾರೆ. ಈ ಸಂಪ್ರದಾಯವು ಈಗಿನದ್ದಾಗಿದೆ. ತಂದೆ ಮಕ್ಕಳು ಯಾವಾಗ ಹೋಲಿ ಅಂದರೆ ಪವಿತ್ರತೆಯ ಸ್ಥಿತಿಯಲ್ಲಿ ನಿಲ್ಲುತ್ತಾರೆಯೋ, ತಂದೆಯ ಸಂಘದ ರಂಗಿನಲ್ಲಿ ರಂಗಾಗುತ್ತಾರೆಯೋ, ಆಗ ಈಶ್ವರಿಯ ಮಸ್ತಿಯಲ್ಲಿ ದೇಹದ ಭಾನ ಅಥವಾ ಭಿನ್ನ ಭಿನ್ನ ಸಂಬಂಧದ ಭಾನ, ಚಿಕ್ಕವರು ದೊಡ್ಡವರು ಎಂಬುದರ ಭಾನ ವಿಸ್ಮೃತವಾಗಿ ಒಂದೇ ಆತ್ಮಸ್ವರೂಪದ ಭಾನವಿರುತ್ತದೆ.
ಇದೆ ಪವಿತ್ರ ಹಂಸ ಸ್ಥಿತಿಯಾಗಿದೆ ಇದರದೇ ನೆನಪಾರ್ಥ ಪ್ರತಿ ವರ್ಷ ಹೋಲಿ ಉತ್ಸವದ ರೂಪದಲ್ಲಿ ಆಚರಿಸುತ್ತಾರೆ ಸ್ಲೋಗನ್ ಯಾರ ಜೀವನದಲ್ಲಿ ಶೀತಲತೆ ಇದೆಯೋ ಅವರು ಅನ್ಯರ ಹುರಿಯುತ್ತಿರುವ ಚಿತ್ತದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಯಾರ ಜೀವನದಲ್ಲಿ ಶೀತಲತೆ ಇದೆಯೋ ಅವರು ಅನ್ಯರ ಹುರಿಯುತ್ತಿರುವ ಚಿತ್ತದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಓಂ ಶಾಂತಿ।